ನಮಸ್ಕಾರ ಗೆಳೆಯರೇ, ಟೆಗ್ಗುರು ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಸೂರಜ್. ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮೊಬೈಲ್ ನೀರಿನಲ್ಲಿ ಬಿದ್ದರೆ ಏನು ಮಾಡಬೇಕು ಹಾಗೂ ಏನು ಮಾಡಬಾರ್ದು, ಅದನ್ನ ಹೇಗೆ ರಕ್ಷಿಸ್ಕೊಳ್ಬೇಕು ಅಂತ ಹೇಳಿಕೊಟ್ಟಿದ್ದೀನಿ. ಬನ್ನಿ ಶುರು ಮಾಡೋಣ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೂ ನಮ್ಮ ವಿಡಿಯೋಗಳನ್ನು ಮೊದಲು ನೋಡಲು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಗೆಳೆಯರೇ, ಸಾಮಾನ್ಯವಾಗಿ ನಾವು ಏನು ನೀರಲ್ಲಿ ಆಟಾಡಬೇಕಾದ್ರೆ ಮಿಸ್ ಆಗಿ ಮೊಬೈಲು ನೀರಿಗೆ ಬೀಳುವಂಥ ಸಾಧ್ಯತೆಗಳಿರುತ್ತೆ. ಅಡುಗೆ ಮನೆಗಳಲ್ಲಿ ಕೆಲಸ ಮಾಡಬೇಕಾದ್ರೆ, ಹಾಗೆ ಬಾತ್ರೂಮ್ಗಳಲ್ಲಿ, ಹಾಗೆ ಸಣ್ಣ ಸಣ್ಣ ಮಕ್ಕಳು ಏನು ಮಾಡ್ತಾರೆ ಅಂದರೆ ಮೊಬೈಲ್ ಆಡಬೇಕಾದ್ರೆ ಮಿಸ್ ಆಗಿ ನೀರೇ ಆಗಿಬಿಡ್ತಾರೆ. ಹಾಗೆ ಏನು ನಾವು ಹೊರಗಡೆ ಮೊಬೈಲ್ ತೊಗೊಂಡೋದಾಗ, ಬೈಕಲ್ಲಿ ಹೋಗ್ಬೇಕಾದ್ರೆ ಮಳೆ ಬಂದಾಗ ಮೊಬೈಲ್ ಸಂಪೂರ್ಣವಾಗಿ ನೆಂದು ಹಾಳಾಗುವಂಥ ಸಾಧ್ಯತೆಗಳಿರುತ್ತೆ. ಗೆಳೆಯರೇ, ಇಂಥ ಒಂದು ಸಂದರ್ಭದಲ್ಲಿ ಅದನ್ನು ಹೇಗೆ ರಕ್ಷಿಸ್ಕೊಳ್ಬೇಕು ಅಂತೇಳಿ ನಾನೊಂದು ಸ್ಟೆಪ್ ಬೈ ಸ್ಟೆಪ್ಸ್ ಹೇಳ್ತೀನಿ. ಗೆಳೆಯರೇ, ಈ ಒಂದು ಸ್ಟೆಪ್ನ ನೀವು ಸರಿಯಾಗಿ ಪಾಲಿಸಬೇಕು. ಯಾವ ಒಂದು ಸ್ಟೆಪ್ನ ಹಿಂದೆ ಮುಂದೆ ಮಾಡಬಾರ್ದು, ಸರಿಯಾಗಿ ಈ ಒಂದು ಸ್ಟೆಪ್ಗಳನ್ನು ನೀವು ಪಾಲಿಸಬೇಕು. ಗೆಳೆಯರೇ, ಮೊದಲನೇದು, ನೀರಿಗೆ ಮೊಬೈಲ್ ಸಂಪೂರ್ಣವಾಗಿ ನೀರಿಗೆ ಬಿದ್ದಾಗ ನೀವು ಏನು ಮಾಡಬೇಕು ಅಂದರೆ, ಯಾವುದೇ ಕಾರಣಕ್ಕೂ ಭಯ ಪಡಬಾರ್ದು ಹಾಗೂ ಗಾಬರಿ ಆಗಬಾರ್ದು. ಗೆಳೆಯರೇ, ನೀವು ಭಯ ಪಡ್ಕೊಂಡ್ರೆ ಆಗಿರೋ ಗಾಬರಿ ಆದರೆ ಏನಾಗುತ್ತೆ ಅಂದರೆ, ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡ್ತೀರಾ, ಅವಸರದಲ್ಲಿ ಏನೇನೋ ಮಾಡೋಕೆ ಹೋಗ್ತೀರಾ, ಇರೋ ಮೊಬೈಲ್ ನೀವು ಕಳ್ಕೊತೀರಾ. ಗೆಳೆಯರೇ, ನೀವು ಮೊದಲು ಶಾಂತ ರೀತಿಯಿಂದ ಇರಬೇಕು, ಹಾಗೆ ಮೊಬೈಲನ್ನು ಆ ಒಂದು ನೀರಿನಿಂದ ನೀವು ಹೊರಗೆ ತೆಗಿಬೇಕು. ಗೆಳೆಯರೇ, ನೀವು ಎಷ್ಟು ಬೇಗ ನೀರಿಂದ ಹೊರಗೆ ತೆಗಿತೀರೋ ಅಷ್ಟು ಆ ಒಂದು ಮೊಬೈಲ್ಗಳನ್ನು ನೀವು ಉಳಿಸ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಎಷ್ಟು ಅದರಲ್ಲಿ ಬಿಡ್ತೀರೋ ಅಷ್ಟು ನೀವು ಕಳ್ಕೊಳ್ಳೋ ಚಾನ್ಸಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಗೆಳೆಯರೇ, ಮೊದಲು ನೀವು ಮೊಬೈಲ್ನ ನೀರಿಂದ ಹೊರಗೆ ತೆಗಿಬೇಕು. ಹೊರಗೆ ತೆಗೆದಾದ್ಮೇಲೆ ಅದನ್ನು ಒಂದು ಕಾಟನ್ ಬಟ್ಟೆಯಿಂದ ಅಥವಾ ಕಾಟನ್ ಟವಲ್ನಿಂದ ಹೊರಗಡೆ ಇರುವಂಥ ಒಂದು ಎಲ್ಲ ಒಂದು ಹೊರಗಡೆ ಏನೇನಿದೆಯೋ ನೀರನ್ನ ಅದನ್ನು ಒರೆಸಬೇಕು. ಹಾಗೆ ಗೆಳೆಯರೇ, ನೀರಿನಿಂದ ಹೊರಗೆ ತೆಗೆದ್ಮೇಲೆ ಯಾವುದೇ ಕಾರಣಕ್ಕೂ ನೀವು ಮೊಬೈಲ್ನ ಸ್ವಿಚ್ ಆನ್ ಮಾಡೋದಾಗಲಿ, ಸ್ವಿಚ್ ಆಫ್ ಮಾಡೋದಾಗಲಿ, ಅಥವಾ ಯಾವುದೇ ಒಂದು ಬಟನ್ಗಳನ್ನು ನೀವು ಒತ್ತೋದಾಗಲಿ ಮಾಡಬಾರ್ದು. ಮೊಬೈಲ್ ಹೇಗಿದೆಯೋ ಹಾಗೆ ಬಿಡಿ, ಅದರ ಹೊರಮೈಯನ್ನು ನೀವು ಕ್ಲೀನಾಗಿ ಒರೆಸಬೇಕು. ಗೆಳೆಯರೇ, ಇದಾದ ನಂತರ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಮೊಬೈಲ್ನ ಬ್ಯಾಟ್ರಿನ ನೀವು ಬೇಗ ಹೊರಗೆ ತೆಗಿಬೇಕು. ಗೆಳೆಯರೇ, ಬ್ಯಾಟ್ರಿಯಿಂದ ಏನಾಗುತ್ತೆ ಅಂದರೆ, ಅದರಿಂದ ಪವರ್ ಸಪ್ಲೈ ಏನಾರು ಆದರೆ ಅದರಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ನಿಮ್ಮ ಮೊಬೈಲ್ ಹಾಳಾಗೋ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಮೊದಲು ನೀವು ಮೊಬೈಲ್ನ ಬ್ಯಾಟ್ರಿನ ತೆಗಿಬೇಕು. ನಿಮ್ಮ ಮೊಬೈಲ್ ನಾನ್ ರಿಮೂವೇಬಲ್ ಬ್ಯಾಟ್ರಿ ಅಂದರೆ, ಬ್ಯಾಟ್ರಿ ತೆಗಿಲಕ್ಕೆ ಆಗದಿರೋಂಥ ಮೊಬೈಲ್ ಆಗಿದ್ದರೂ ಪರವಾಗಿಲ್ಲ, ನೀವೇನು ಮಾಡಬೇಕು ಅಂದರೆ, ಆ ಒಂದು ಸಂದರ್ಭದಲ್ಲಿ ನಿಮ್ಮ ಮೊಬೈಲ್ನ ಸಿಮ್ ಅಥವಾ ಏನು ಮೆಮೊರಿ ಕಾರ್ಡ್ ಎಲ್ಲ ಒಂದು ಏನೇನು ತೆಗಿಯೋಕ್ಕಾಗುತ್ತೆ ನಿಮ್ಮ ಮೊಬೈಲಿಂದ ಎಲ್ಲ ತೆಗಿಬೇಕು. ಹಾಗೆ ಗೆಳೆಯರೇ, ಎಲ್ಲವನ್ನು ತೆಗೆದುಬಿಟ್ಟು ಅದನ್ನು ನೀವು ಕಾಟನ್ ಬಟ್ಟೆಯಿಂದಾಗಲಿ ಅಥವಾ ಇನ್ನು ಟಿಶ್ಯೂ ಪೇಪರ್ಗಳಿಂದಾಗಲಿ ಯಾವುದೊಂದು ವಸ್ತುಗಳಿಂದ ನೀವು ಬಟ್ಟೆಯಿಂದ ಅದನ್ನು ಸಂಪೂರ್ಣವಾಗಿ ಒಣಗಿಸ್ಬೇಕು. ಗೆಳೆಯರೇ, ಹೀಗೆ ಮಾಡಾದ್ಮೇಲೆ ನೀವು ಯಾವುದೇ ಕಾರಣಕ್ಕೂ ಏರ್ ಡ್ರೈಯರ್, ಏನು ಏರ್ ಡ್ರೈಯರ್ ಇದೆ, ಹಾಟ್ ಏರ್ ಡ್ರೈಯರ್ ನಾವು ಕೂದಲಿಗೆ ಡ್ರೈ ಮಾಡಲಿಕ್ಕೆ ಯೂಸ್ ಮಾಡ್ಕೋತೀವಿ, ಈ ಒಂದು ಏರ್ ಡ್ರೈಯರ್ನ ನೀವು ಯೂಸ್ ಮಾಡಲೇಬಾರ್ದು. ಈ ಒಂದು ಡ್ರೈಯರ್ನ ನೀವು ಮೊಬೈಲ್ಗೆ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಮೊಬೈಲ್ ಹೀಟ್ ಆಗುತ್ತೆ, ಹಾಗೆ ನಿಮ್ಮ ಮೊಬೈಲ್ನಲ್ಲಿರುವಂಥ ಒಂದು ನೀರು ಇನ್ನೂ ಒಳಗಡೆ ಹೋಗುವಂಥ ಸಾಧ್ಯತೆಗಳಿರುತ್ತೆ, ಹಾಗೂ ನಿಮ್ಮ ಮೊಬೈಲ್ ಕಳ್ಕೊಳ್ಳೋಂಥ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಬೇರೆ ಹೀಗೆಲ್ಲ ಮಾಡಾದ್ಮೇಲೆ ನೀವು ಯಾವುದೇ ಕಾರಣಕ್ಕೂ ನಿಮಗೆ ಗೊತ್ತಿರುವಂಥ ಪಾರ್ಟ್ಗಳನ್ನು ತೆಗೆಕೋಬೇಡಿ. ಹಿಂದ್ಗಡೆ ಬ್ಯಾಕ್ ಕವರ್ ತೆಗೆಯೋದಾಗಲಿ, ಇನ್ನೇನೋ ಮಾಡೋದಾಗಲಿ, ಮುಂದ್ಗಡೆ ಡಿಸ್ಪ್ಲೇ ತೆಗೆಯೋದಾಗಲಿ ಅಥವಾ ಬಟನ್ಸ್ಗಳನ್ನು ತೆಗೆಯೋದಾಗಲಿ, ಇದೇನು ಮಾಡ್ಕೋಬೇಡಿ. ನಿಮಗೆ ಗೊತ್ತಿರುವಂಥ ಪಾರ್ಟ್ಗಳು ಏನು, ಸಿಮ್ ಮತ್ತು ಬ್ಯಾಟ್ರಿ ಮತ್ತು ಮೆಮೊರಿ ಕಾರ್ಡ್, ಇದನ್ನು ಮಾತ್ರ ನೀವು ತೆಗೀರಿ. ನಂತರ ಹಾಗೆ ಅದನ್ನು ಇಡಿ. ನಂತರ ಇದನ್ನೇನು ಮಾಡಬೇಕು ಅಂದರೆ, ನೀವು ಇದನ್ನು ನೀವು ಒಂದು ಅಕ್ಕಿ ಚೀಲದಲ್ಲಿ ಅಥವಾ ಒಂದು ಅಕ್ಕಿ ಒಂದು ಪಾತ್ರೆಯಲ್ಲಿ ಅಕ್ಕಿನ ತುಂಬಿಸ್ಬಿಟ್ಟು ಅದ್ರ ಮಧ್ಯೆ ಈ ಮೊಬೈಲ್ನ ಇಡಬೇಕು. ಯಾಕೆ ಈ ಮೊಬೈಲ್ನ ಅಕ್ಕಿಯಲ್ಲಿ ಇಡಬೇಕು ಅಂದರೆ, ಗೆಳೆಯರೇ, ಈ ಒಂದು ಅಕ್ಕಿಯಲ್ಲಿ ಏನಿರುತ್ತೆ ಅಂದರೆ, ಈ ಒಂದು ನೀರಿನ ಅಂಶಗಳನ್ನು ಅದು ಎಳ್ಕೊಳ್ಳೋ ಒಂದು ಏನೋ ಅದಕ್ಕೆ ಒಂದು ಪ್ರಭಾವ ಇದೆ ಅದರಲ್ಲಿ. ಇದೇನು ಮಾಡುತ್ತೆ ಅಂದರೆ, ನಿಮ್ಮ ಮೊಬೈಲ್ನಲ್ಲಿರುವ ಎಲ್ಲ ನೀರನ್ನು ಅದು ಎಳ್ಕೊಳ್ಳುತ್ತೆ. ಗೆಳೆಯರೇ, ಈ ಒಂದು ಅಕ್ಕಿ ಡಬ್ಬಿಯಲ್ಲಿ ನೀವು ಈ ಒಂದು ಮೊಬೈಲ್ನ ನೀವು 2-3 ದಿನಗಳ ಇಡಬೇಕಾಗತ್ತೆ. ಗೆಳೆಯರೇ, 2-3 ದಿನ ಆದಮೇಲೆ ನೀವು ಅದನ್ನು ಹೊರಗೆ ತೆಗೀರಿ. ಹೊರಗೆ ತೆಗೆದುಬಿಟ್ಟು ನಿಮ್ಮ ಬ್ಯಾಟ್ರಿನ ಅದಕ್ಕೆ ಹಾಕಿಬಿಟ್ಟು ಮೊಬೈಲ್ ಆನ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಮ ಮೊಬೈಲ್ ಆನ್ ಆಗಲಿಲ್ಲ ಅಂದರೆ, ಅವಾಗ ನೀವೇನು ಮಾಡಬೇಕು ಅಂದರೆ, ಆ ಒಂದು ಬ್ಯಾಟ್ರಿನ ಆ ಒಂದು ಮೊಬೈಲ್ನ ನೀವು ಚಾರ್ಜ್ ಮಾಡಿ ಮತ್ತೆ ಟ್ರೈ ಮಾಡಿ. ಅವಾಗಲೂ ಆನ್ ಆಗಲಿಲ್ಲ ಅಂದರೆ, ಗೆಳೆಯರೇ, ಅವಾಗಲೂ ಆನ್ ಆಗಲಿಲ್ಲ ಅಂದರೆ, ಹೊಸ ಬ್ಯಾಟ್ರಿನ ತೊಗೊಂಡು ಅಥವಾ ಬೇರೆ ಬ್ಯಾಟ್ರಿನ ತೊಗೊಂಡು ಅದಕ್ಕೆ ಹಾಕಿ ಟ್ರೈ ಮಾಡಿ ನೋಡಿ. ನಿಮ್ಮ ಮೊಬೈಲ್ ಆನ್ ಆಗಲಿಲ್ಲ ಅಂದರೆ, ಅದನ್ನು ನೀವು ಸರ್ವಿಸ್ ಸೆಂಟರ್ಗೆ ತೊಗೊಂಡೋಗಿ ಸರಿ ಮಾಡಿಸ್ಕೊಳ್ಳಿ. ಗೆಳೆಯರೇ, ನಿಮ್ಮ ಮೊಬೈಲ್ ಆನ್ ಆದರೆ ಏನು ಮಾಡಬೇಕು ಅಂದರೆ, ಮೊದಲು ನಿಮ್ಮ ಮೊಬೈಲ್ ಆನ್ ಆದಮೇಲೆ ನಿಮ್ಮ ಮೊಬೈಲ್ನ ಡಿಸ್ಪ್ಲೇನ ನೋಡಿ, ಅದು ಸರಿಯಾಗಿ ವರ್ಕ್ ಆಗ್ತಿದೆಯಾ ಅಂತ ನೋಡಿ, ಟಚ್ ಸರಿಯಾಗಿ ವರ್ಕ್ ಆಗ್ತಿದೆಯಾ ನೋಡಿ, ಅಥವಾ ಹಿಂದ್ಗಡೆ ಸ್ಪೀಕರ್ಗಳು ಅಥವಾ ನಿಮ್ಮ ಮೊಬೈಲ್ನ ರಿಸೀವರ್ ಹಾಗೂ ಬೇರೆ ಎಲ್ಲ ಆಪ್ಷನ್ಗಳು ಸರಿಯಾಗಿ ವರ್ಕ್ ಆಗ್ತಿದೆಯಾ ಅಂತ ನೋಡಿ. ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂದರೆ ನಿಮ್ಮ ಮೊಬೈಲ್ನ ಸರ್ವಿಸ್ ಸೆಂಟರ್ಗೆ ಹೋಗ್ಬಿಟ್ಟು ಅಲ್ಲಿ ಸರಿ ಮಾಡಿಸ್ಕೊಂಬನ್ನಿ. ಗೆಳೆಯರೇ, ಈ ಒಂದು ಸ್ಟೆಪ್ಗಳನ್ನ ನೀವು ಪಾಲನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ಸಂಪೂರ್ಣವಾಗಿ ಮೊಬೈಲ್ ಕಳ್ಕೊಳ್ಳೋ ಬದಲು ಯಾವುದೋ ಒಂದು ಸಣ್ಣ ಪುಟ್ಟ ಪಾರ್ಟ್ಸ್ಗಳನ್ನು ಕಳ್ಕೊತೀರಾ ಅಂದರೆ, ಸುಮಾರು 500-1,000 ರೂಪಾಯಿ ಕೊಟ್ಟರೆ ಅದನ್ನು ಸರಿ ಮಾಡಿಸ್ಕೋಬೋದು. ಗೆಳೆಯರೇ, ಹಾಗೆ ಇನ್ನೇನಿದೆ ಅಂದರೆ, ಒಂದು ನಿಮ್ಮ ಮೊಬೈಲ್ಗಳಿಗೆ ಇವಾಗ ಬಂದಿದೆ ನೀರಿಗೆ ಬಿದ್ದರೆ ಅದರದೊಂದು ಇನ್ಶೂರೆನ್ಸ್ ಇದೆ. ನೀರಿಗೆ ಬಿದ್ದಾಗ, ಕಳೆದೋದಾಗ ಅಥವಾ ಈ ರೀತಿ ಮೊಬೈಲ್ ಹಾಳಾದಾಗ ಇನ್ಶೂರೆನ್ಸ್ ಇದೆ. ಈ ಒಂದು ನೀವು ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ರೆ ನಿಮ್ಮ ಮೊಬೈಲ್ ನೀರಿಗೆ ಬಿದ್ದ ತಕ್ಷಣ ಏನು ಮಾಡಬೇಕು ಅಂದರೆ, ನೀವು ಆ ಒಂದು ಯಾರು ಇನ್ಶೂರೆನ್ಸ್ ಇದೆ ಅವ್ರ ಕಂಪ್ನಿಗೊಂದು ಫೋನ್ ಮಾಡಿಬಿಟ್ಟು ಹೀಗೆ ವಿಷಯನ ಹೇಳಿ, ನೆಕ್ಸ್ಟ್ ಹೋಗ್ಬಿಟ್ಟು ಅವ್ರಿಗೊಂದು ಏನು ಈ ಒಂದು ವಿಷಯನ ತಿಳಿಸ್ಬಿಟ್ಟು ನಿಮ್ಮ ಮೊಬೈಲ್ನೆಲ್ಲ ಬಿಲ್ಲೆಲ್ಲ ಕೊಟ್ಬಿಟ್ಟು ಬನ್ನಿ. ಏನು ಒಂದು ನಿಮ್ಮ ಮೊಬೈಲ್ನ ಒಂದು ಬೆಲೆ ಎಷ್ಟಿರುತ್ತೋ ಅದರ ಒಂದು ಅರ್ಧದಷ್ಟು ಅಥವಾ ಎಷ್ಟೋ ಪರ್ಸೆಂಟೇಜ್ನ ಒಂದು ಹಣನ ಅವರು ವಾಪಸ್ ಕೊಡ್ಬೋದು.
ಗೆಳೆಯರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ನಿಮ್ಮ ಫ್ಯಾಮಿಲಿ ಜೊತೆ ಈ ಒಂದು ವಿಷಯನ ಶೇರ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ಟೆಕ್ ವಿಷಯಗಳಿಗಾಗಿ ನಮ್ಮ ಚಾನೆಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.